ಏನು ಚಂದನ್ ಮದ್ವೆ ಆಗ್ಬಿಟ್ರಾ ಇದೇ ತರ ಪ್ರಶ್ನೆ ಈ ಫೋಟೋ ನೋಡಿದವ್ರಿಗೆಲ್ಲರಿಗೂ ಮೂಡುತ್ತೆ ಈ ಫೋಟೋ ನೋಡಿ ಫುಲ್ ಕನ್ಫ್ಯೂಷನ್ ಆಗ್ಬಿಟ್ಟಿದ್ದಾರೆ ಚಂದನ್ ಫ್ಯಾನ್ಸ್ ಅಷ್ಟಕ್ಕೂ ಚಂದನ್ ನಿಮ್ಗೆ ನೆನ್ಪಿದಾರ ಲಕ್ಷ್ಮಿ ಬಾರಮ್ಮ ಹಾಗೆ ಬಿಗ್ ಬಾಸ್ ನಲ್ಲಿ ಕಾಣಿಸ್ಕೊಂಡಿದ್ರು ಚಂದನ್ ನೆನ್ಪಾಯ್ತಲ್ಲ ನಟ ಚಂದನ್ ಪ್ರೇಮ ಬರಹ ಸಿನಿಮಾದ ನಂತರ ಅಷ್ಟಾಗಿ ಕಾಣಿಸ್ಕೊಂಡಿಲ್ಲ ಈ ಕಡೆ ಚಂದನ್ ಅಭಿನಯಿಸ್ತಾ ಇರೋ ಸರ್ವ ಮಾಂಗಲ್ಯ ಧಾರವಾಹಿಯ ಸಹ ನಟಿ ಐಶ್ವರ್ಯ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಈ ಸರ್ಪ್ರೈಸ್ ಸುದ್ದಿ ಬೆನ್ನಲ್ಲೇ ಈಗ ಇನ್ನೊಂದು ಒಂದು ಅಚ್ಚರಿಯ ವಿಷಯ ಚರ್ಚೆ ಆಗ್ತಿದೆ ಹೌದು ಸರ್ವ ಮಂಗಳ ಮಾಂಗಲೀಯ ಧಾರವಾಹಿಯಲ್ಲಿ ಇರೋ ಚಂದನ್ ಕೂಡ ಮದ್ವೆ ಆಗ್ಬಿಟ್ಟಿದ್ದಾರೆ ಅನ್ನೋ ಅನುಮಾನ ಕುತೂಹಲ ಈಗ ಹುಟ್ಕೊಂಡಿದೆ ಇದಕ್ಕೆ ಕಾರಣ ಸ್ವತಃ ಚಂದನ್ ಅವರು ಪೋಸ್ಟ್ ಮಾಡಿರುವಂತಹ ಫೋಟೋ ಈ ಫೋಟೋದಲ್ಲಿ ಆಯುಷ ಅನ್ನೋ ನಟಿಯ ಜೊತೆ ಮದ್ವೆ ಆಗಿರೋ ಸ್ಟೈಲ್ ನಲ್ಲಿ ಚಂದನ್ ನಿಂತು ಪೋಸ್ಟ್ ಕೊಟ್ಟಿರೋದು ಇಂತಹದೊಂದು ಪ್ರಶ್ನೆ ಉದ್ಭವಿಸೋಕೆ ಕಾರಣ ಅಷ್ಟಕ್ಕೂ ಈ ಫೋಟೋ ಯಾವುದು ನಿಜಕ್ಕೂ ಮದ್ವೆ ಆದ್ರ ಚಂದನ್ ಎಲ್ಲದಕ್ಕೂ ಉತ್ತರ ಇಲ್ಲಿದೆ ನೋಡಿ ನಟ ಚಂದನ್ ಮದ್ವೆ ಆಗಿರೋದು ನಿಜ ಆದ್ರೆ ಇದು ನಿಜ ಜೀವನದಲ್ಲ ಬದಲಾಗಿ ಚಂದನ್ ಅಭಿನಯಿಸ್ತಾ ಇರೋ ಹೊಸ ತೆಲುಗು ಧಾರಾವಾಹಿಯಲ್ಲಿ ಸಹ ನಟಿ ಜೊತೆ ನಟಿಸ್ತಾ ಇರೋ ಚಂದನ್ ಈ ಸೀರಿಯಲ್ನಲ್ಲಿ ಗಂಡ ಹೆಂಡತಿ ಪಾತ್ರ ಮಾಡ್ತಿದ್ದಾರೆ ಚಂದನ್ ಈ ಫೋಟೋ ಹಾಕಿ ಇದು ಸಾವಿತ್ರಮ್ಮ ಗಾರಿ ಅಬ್ಬಾಯಿ ಧಾರಾವಾಹಿಯ ಮೊದಲ ಫೋಟೋ ಅಂತ ಕ್ಯಾಪ್ಷನ್ ಕೂಡ ಹಾಕಿದ್ದಾರೆ ಆದ್ರೆ ಅದನ್ನ ಅರ್ಥ ಮಾಡಿಕೊಳ್ಳದ ಕೆಲವು ಫ್ಯಾನ್ಸ್ ಚಂದನ್ ಮದ್ವೆ ಆಗಿದ್ದಾರೆ ಅಂತ ನಂಬಿ ಇಬ್ಬರಿಗೂ ಶುಭ ಕೋರಿದ್ದಾರೆ ಅದಕ್ಕೆ ಮತ್ತೆ ಕೆಲವರು ಪ್ರತಿಕ್ರಿಯಿಸಿ ಇದು ನಿಜ ಅಲ್ಲ ಧಾರಾವಾಹಿ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಕನ್ನಡದಲ್ಲಿ ಲಕ್ಷ್ಮೀ ಬಾರಮ್ಮ ರಾಧಾ ಕಲ್ಯಾಣ ಸರ್ವ ಮಗಳ ಅಂತಹ ಧಾರಾವಾಹಿಯಲ್ಲಿ ನಟಿಸಿರುವ ಚಂದನ್ ಈಗ ತೆಲುಗು ಕಿರುತೆರೆಗೂ ಕಾಲಿಟ್ಟಿದ್ದಾರೆ ಸಾವಿತ್ರ ಮಗಾರಿ ಅಬ್ಬಾಯಿ ಮೊದಲ ತೆಲುಗು ಧಾರಾವಾಹಿಯಾಗಿದ್ದು ಚಂದನ್ಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ತಿದೆ ಪ್ರೇಮ ಬರಹ ಮುಗಿದ್ಮೇಲೆ ಧಾರಾವಾಹಿಗೆ ಮತ್ತೆ ಮರಳಿರುವ ಚಂದನ್ ಕನ್ನಡ ಮೆಗಾ ಸಿನಿಮಾ ಕುರುಕ್ಷೇತ್ರದಲ್ಲಿ ಸಹದೇವನ ಪಾತ್ರ ಮಾಡಿದ್ದಾರೆ ಆ ಸಿನಿಮಾ ಇನ್ನೂ ರಿಲೀಸ್ ಆಗ್ಬೇಕಿದೆ ಬಹು ಭಾಷೆಯಲ್ಲೂ ಚಂದನ್ ಮಿಂಚುತಾ ಇದ್ದು ಅಧಿಕೃತವಾಗಿ ಯಾವ ಚಿತ್ರವನ್ನ ಕೂಡ ಇನ್ನೂ ಘೋಷಣೆ ಮಾಡಿಲ್ಲ